दर्गक ಈ ಮೂರುಗನ ನಾವೆಲ್ಲ ಓಡಾಡಿ ಅವತ್ತು ಆಮೇಲೆ ನಮ್ಮ ಮಲ್ಲದೇವರ ಗುಡಿಯಲ್ಲಿ ನಮ್ಮ ಈರತೈ ತಾತ ಅಂತ ಒಬ್ಬರು ಕಾನಪುರದಲ್ಲಿ ಇದ್ದರು ಅವರ ಹತ್ರ ಹೋಗಿ ನಿಂತಾಗ ಮಾರಿ ಮಂತ್ರಿಸಿ ಬಿಟ್ರು ಸಾಕು ನಮ್ಮ ತಾತನೂರು ಅವರೆಲ್ಲ ನಮಗೆ ಜರನೇ ನಿಂತಿರಂತ ಒಂದು ಆ ಒಂದು ಅನುಭವದ ಮೇಲಕ ಅಪ್ಪಾಜಿ ಅವರ ಒಂದು ದಾರಿ ತೋರಿಸಿದ ಮೇಲೆ ನಡ್ಕಂತ ಬಂದಿದ್ದೀವಿ ರೀ ಇದೇ ರೀತಿ ಈಗಿನ ಜಮಾನ ಹೆಂಗಾಗಿದೆ ಅಂತಂದರೆ ಅದನ್ನು ಒಂದು ನಾನು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಡಿಯೋನ ಹಾಕಿ ಇವತ್ತು ಮಿಲಿಯನ್ ಗಟ್ಟಲೆ ಅದು ಫಾಲೋವರ್ಸ್ ನೋಡಿದಿರಿ ನೀವೆಲ್ಲ ಅದ್ರಾಗ ನೋಡಿದಿರಿ ಅದು ಒಂದು ಅಭಿನಯನ ಈ ಒಂದು ವೇದಿಕೆ ಮೇಲೆ ಅಭಿನಯಿಸಲು ಒಂದು ಇಷ್ಟಪಡ್ತಾ ಇದ್ದೀನಿ ದಯವಿಟ್ಟು ಈ ವೇದಿಕೆ ಮೇಲೆ ನಮ್ಮ ಶ್ರೀಪುತ್ರ ಅಣ್ಣವರು ಬರಬೇಕು ನಮ್ಮದು ನಾಟಕ ರೀ ನಾನು ನಾಟಕ ಆಡಿದವನು ನಮಗೆ ಬಗಲಾಗಿ ಈ ಕಡೆ ಕಲಾವಿದರು ಇರಬೇಕು ಈ ಕಡೆ ನಟಿ ಇರಬೇಕು ಅಂದ್ರೆ ಮಾತು ಬರ್ತವೆಪ್ಪ ಇದು ದೇವರಾಜನಂಗೆ ನಾವು ಸ್ಟ್ಯಾಂಡಪ್ ಕಾಮಿಡಿ ಅಲ್ಲ ನಾವು ರಂಗಭೂಮಿ ಹಿನ್ನೆಲೆಯಿಂದ ಬಂದವರು ನಮಗೆ ಜುಗಲ ಮಂದಿ ಬಗಲಾಗಿದ್ದರೆ ನಮ್ಮ ಆಟ ಚಾಲು ಏ ಒಂದು ಚಪ್ಪಾಳೆ ಬರಲಪ್ಪ ಕಲಾವಿದರಿಗೆ ಸೊ ವೇದಿಕೆ ಮೇಲೆ ಯಾರ ಕಲಾವಿದರು ಬಂದ ಒಂದು ಚಪ್ಪಾಳೆ ಬೇಕು ಕಲಾವಿದರು ಕೇಳೋದು ನಿಮ್ಮ ರೊಕ್ಕಲ ರೂಪಾಯಿ ಇಲ್ಲ ಒಂದು ಚಪ್ಪಾಳೆ ನೀವು ಚಪ್ಪಾಳೆ ಎಷ್ಟು ಚೆನ್ನಾಗಿ ಹೊಡಿತೀರ ಅಷ್ಟು ಚೆನ್ನಾಗಿ ನಮ್ಮ ಕಾರ್ಯಕ್ರಮ ಬರ್ತೇವೆ ಬರಲಿ ಚಪ್ಪಾಳೆ ಥ್ಯಾಂಕ್ ಯು ಅಪ್ಪ ಯಾರೋ ಒಬ್ಬ ಇಲ್ಲಿ ಸ್ವಾಮಿಗಳು ಕುಂತಂಗೆ ಕಾಣ್ತಾರೆ ಹೋಗಿ ನಮ್ಮ ತ್ರಾಸನ ಹೇಳ್ಕೆಮ್ಮಪ್ಪ ಯಪ್ಪ ಅಡ್ಡು ಬಿದ್ದನ ಬೋಯಪ್ಪ ಶಿವ ಬಾ ಭಕ್ತ ಯಪ್ಪ ಮೂರ್ನಾಲ್ಕು ವರ್ಷ ಆಯ್ತು ನೋಡಪ್ಪ ಹೊಲಗಳೆ ಬೆಳೆಗಳು ಕೈ ಕೊಟ್ಟು ಬಿಟ್ಟವ ಏನನ್ನು ಸ್ವಲ್ಪ ದಂಡಿಗಾಕ ಬೋಯಪ್ಪ ಹೊಲ ಬೆಳೆವಲ್ವ ಹೌದಪ್ಪ ಯಪ್ಪ ಬಿತ್ತಿದ್ದೆ ಏ ಬಿತ್ತಿನಪ್ಪ ಯಪ್ಪ ಬಿತ್ತಿದ್ರೂ ಬೆಳೆವಲ್ವ ಬೆಳೆವಲ್ವ ಉಳ್ಳಿ ಸತೆಗೆ ಬೆಳೆವಲ್ದು ನಿಮ್ಮದು ಯಾವ್ದಪ್ಪ ಮನೆ ದೇವರು ಯಪ್ಪ ನಮ್ಮದು ಬೀರಪ್ಪ ಬೀರಪ್ಪ ಹೌ ಮೊದಲು ಹೋಗಿ ಬರ್ತಿದ್ದೆ ವರ್ಷ ಓದ್ನ ಪೋಯಪ್ಪ ವರ್ಷ ಓದ್ತಿದ್ದೆ ಏನು ತಪ್ಪಿಲ್ಲ ಏ ತಪ್ಪಿಲ್ಲಪ್ಪ ಆತಂದ್ರೆ ನೋಡಿ ಕಾಡಿಕೆ ಅಬ್ಬಾಬ ಬೀರಪ್ಪಂದ ಇದೆಂತ ವಿಚಿತ್ರ ಬಿಡಪ್ಪ ಅಲ್ಲಪ್ಪ ದೇವರ ಕಾಡಕ್ಕೆ ನಿಂತ್ರೆ ನಾವು ಮನುಷ್ಯನ ಹೆಂಗೆ ತಗ್ತೀವಿ ಯಪ್ಪ ಬಸ್ಸಿನಾಗ ಹೊಂಟಿರ್ತೀವಿ ಯಾವುದೋ ಒಂದು ಗುಡಿ ಕಾಣ್ತದ ನಮ್ಮನ್ನ ಆರಾಮಿಡಪ್ಪ ಯಪ್ಪ ಅಂತ ಕೈ ಮುಗಿತೀವಿ ಆ ಗುಡಿಯಾಗಿನ ದೇವ್ರ ಹೆಣ್ಣದೋ ಗಂಡದೋ ಸತೆ ಗೊತ್ತಿರೋದಲ್ಲ ಹಂಗ ನಾವು ಬೇಡ್ಕೊಂಡ್ ಬರೋರ್ನ ಮತ್ತೆ ದೇವ್ರ ಕಾಡಕ್ಕೆ ನಿಂತ್ರೆ ನಾವು ಮನುಷ್ಯರು ಹೆಂಗೆ ತಗ್ತೀವಿ ಯಪ್ಪ ಹಿಂದಕ್ಕೆ ದೇವ್ರು ಹೇಳೋರು ಮಠ ಮಂದಿರ ಮಸೀದಿಗೊಳಗಿರ್ತದ್ರಪ್ಪ ಆದರೆ ಈಗ ನಿಮ್ಮಂಥವ್ರು ಓಣಿ 20 ಮಂದಿ ಆಗಿರು ಮಾರ ನಮಗೆ ದೇವ್ರದೆಲ್ಲ ಕಾಡಿಕೆ ನಿಮ್ಮದೇ ಬೆಂಕಿ ಹಚ್ಚ ನಡೆಯಲ್ಲ ನೀನೇ ದೇವ್ರ ಹತ್ತಲ್ಲ ಏ ಕೇಳಿಲ್ಲ ಬೇಸು ಕಾಡುವ ದೇವರು ದೇವರಲ್ಲ ಬೇಡುವ ಭಕ್ತ ಭಕ್ತರಲ್ಲ ಅಂತ ಇದು ಬಿಟ್ಟು ಬೇರೆ ತಗದ ಮಾಡಿರ ಸಲ್ಲೋರಿಗೆ ಸಲ್ತದ ಅದು ನಮಸ್ಕಾರ ನಾವು ಮಾಡಿದ್ದೆಲ್ಲ ಥ್ಯಾಂಕ್ ಯು ಅಣ್ಣ ಥ್ಯಾಂಕ್ ಯು ಸೋ ಮಚ್ ಅಣ್ಣ ಅದೇ ಹೇಳ ನೀನು ಥ್ಯಾಂಕ್ಸ್ ಅಣ್ಣ ಅದ್ಭುತವಾದ ಕಲಾವಿದರು ಸರಳ ಜೀವಿಗಳು 50 ವರ್ಷ ಮೇಲ್ಪಟ್ಟ ಆದರೆಗಳು ನಮ್ಮ ಜೊತೆಗೆ ಒಂಥರ ದೋಸ್ರಿದ್ದಂಗಿರ್ತೀರ ಅಣ್ಣ ನೀವು ಇನ್ನೂ ಉನ್ನತ ಸ್ಥಾನಕ್ಕೆ ಹೋಗ್ಬೇಕು ಕನ್ನಡ ಚಿತ್ರರಂಗಲ್ಲಿ ನೀವು ಕಾಣಿಸ್ಕೋಬೇಕಾದ ನಮ್ಮ ಆಸೆ ಯಾಕಂದರೆ ನಿಮ್ಮನ್ನ ನೋಡಿ ಬೆಳೆದವ್ರು ನಾವು ಇವತ್ತೇನಾದ್ರೂ 4 ಮಾತುಗಳು ಆಡಕ್ಕೆ ಕಲ್ತಿವಂದ್ರೆ ಗಬ್ಬೂರಿನ ಶ್ರೀ ಶಾಂತಮೂರ್ತಿ ಕೃಪಾ ಪೋಷಿತ ನಾಟ್ಯ ಸಂಘ ಗಬ್ಬೂರಿನ ಶ್ರೀ ಹೂವಿನ ಬಾವಿ ರೇವಣ ಸಿದ್ದೇಶ್ವರ ಕೃಪಾ ಪೋಷಿತ ನಾಟ್ಯ ಸಂಘದ ಕಲಾವಿದರಿಂದ ನೋಡಿ ಇವತ್ತು ನಿಮ್ಮಿಂದ ಮಾತಾಡಕತ್ತೀನಿ ಭಾಳ ಖುಷಿಯಾಗುತ್ತೆ ನಿಮ್ಮೆಲ್ಲರ ಆಶೀರ್ವಾದ ನಮ್ಮಂಥ ಸಣ್ಣ ಪುಟ್ಟ ಕಲಾವಿದರ ಮೇಲೆ ಹೀಗೇ ಇರಲಿ ಅಂತಕ್ಕಂಥ ಮಾತನ್ನು ಹೇಳುತ್ತಾ ಧನ್ಯವಾದಗಳು ನಮಗೇನೋ ಒಂದು ಎಲೆಮರೆಕಾಯಿ ಅಂತ ಒಂದು ಕುಗ್ರಾಮ ಖಾನಾಪುರ ಎಸ್ ಅಲ್ಲಿದ ಒಂದು ನಾಟಕ ನೋಡಿ ಈ ಒಂದು ಗಬ್ಬೂರಿನ ರೇವಣ ಸಿದ್ದೇಶ್ವರ ನಾಟ್ಯ ಸಂಘದಲ್ಲಿ ನಮಗೆ ಅವಕಾಶ ಕೊಟ್ಟು ಗಬ್ಬೂರಿನ ಜನರು ಎಲ್ಲರೂ ಕಲಾವಿದರನ್ನ ಪ್ರೀತಿಸೋ ಊರು ಅಂದರೆ ಅದು ಗಬ್ಬೂರು ಸತ್ಯವಾದ ಇವತ್ತು ಗಬ್ಬೂರಿನ ವೇದಿಕೆ ಸಿಕ್ಕ ಮೇಲೇ ನಾವು ಇಷ್ಟೆಲ್ಲ ಜನರಿಗೆ ಪರಿಚಯ ಆಗಿದ್ದು ಅದಕ್ಕಂತ ಕೈ ಮಾಡಿ ಕರೆದ್ರೆ ಗಬ್ಬೂರು ತೀರ ಬರ್ತದಂತಪ್ಪ ದೇವರಾಜ ಕರೆದ್ರೆ ನಾವು ಬರಂಗಿರಪ್ಪ ದೊಡ್ಡ ಮಾತು ಥ್ಯಾಂಕ್ ಯು ಅಣ್ಣ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಪ್ರೀತಿ ಹೀಗೆ ಇರಲಿ